ತುಂಬ ಖುಷಿಯಾಯಿತು. ಏ ಹರ್ಷ ಅವರು ಇವಳ ಮೇಲೆ ನಂಬಿಕೆ ಇಟ್ಟು ಅವ್ರಿಗೆ ಮಾಡಕ್ಕೆ ಆಗತ್ತೆ ಅಂತ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಶಿವಣ್ಣ ಅವರ ಫಸ್ಟ್ 125th ಫಿಲ್ಮಲ್ಲಿ ಫಸ್ಟ್ ಟೈಮ್ ಅವಳು ಆ್ಯಕ್ಟ್ ಮಾಡ್ತಾ ಇರೋದು, ಐ ಆಮ್ ಸೋ ಪ್ರೌಡ್. ದ ಹೋಲ್ ಟೀಮ್ ಅವಳಿಗೆ ಕೊಟ್ಟಿರೋಂಥ ಒಂದು ಕಂಫರ್ಟ್ ಝೋನ್ ಅವಳಿಗೆ ಈ ಥರ ಪರ್ಫಾರ್ಮ್ ಮಾಡೋಕ್ಕಾಯಿತು. ಅವರೆಲ್ಲರ ಸಹಕಾರ ಇರಲಿಲ್ಲ ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ ಟಫ್ ಫಾರ್ ಹರ್. ನಾನು ಒಬ್ರೊಬ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಆ್ಯಕ್ಚುಲಿ ನಾವು ಅವ್ರ ಜೊತೆ ಸೆಟ್ಟಿಗೆಲ್ಲ ಹೋಗ್ಬೇಕಾದ್ರೆ ಬಿಟ್ ಬೈ ಬಿಟ್ ನೋಡ್ತಾ ಇದ್ವಿ, ಹಾಗಾಗಿ ಕ್ಲಬ್ ಆಗಿ ನೋಡಿರಲಿಲ್ಲ. ಇಲ್ಲಿ ಬಂದು ಕೂತ್ಕೊಂಡಾಗ ಅದು ಹೋಲ್ ಇದೇ ಬೇರೆ ಥರ ಇತ್ತು. ಅದು ನೋಡಿ ಮೈಯೆಲ್ಲ ಜಿಮ್ ಅಂತೂ ನಿಜಕ್ಕೂ ಎಕ್ಸಲೆಂಟ್. ಬಿಕಾಸ್ ಶಿವಣ್ಣ ಅವರು ಜೊತೆನಲ್ಲಿ ಅವಳು ಸ್ಪಂದಿಸ್ಬೇಕಾದ್ರೆ ನನಗೆ ಏನಂತ ಹೇಳಬೇಕು ಅಂತ ಗೊತ್ತಾಗಲ್ಲ. ಬಿಕಾಸ್ ಈ ಸಚ್ ಎ ವಂಡರ್ಫುಲ್ ಆ್ಯಕ್ಟರ್, ಅವ್ರ ಜೊತೆ ಇವಳು ಮಾಡಿದಾಳೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಬಟ್ ಅವರ ಸಪೋರ್ಟ್ ಕೂಡ ಈಸಿ ಆಯಿತು ಅವಳಿಗೆ ವರ್ಕ್ ಮಾಡೋದಕ್ಕೆ. ಈ ಟಾಪಿಕ್ ಕೂಡ ತುಂಬ ಸೆನ್ಸಿಟಿವ್, ಬಟ್ ಸ್ಟಿಲ್ ಎಲ್ಲರಿಗೂ ಮನ ಮುಟ್ಟುವಂಥ ಟಾಪಿಕ್ ಅದು. ಒಂದು ಸೊಸೈಟಿನಲ್ಲಿ ಈ ಥರ ಎಲ್ಲ ಆಗತ್ತೆ ಅಂತ ಅನ್ನಿಸ್ಕೊಳ್ಳೋದು ಕಷ್ಟ. ಆದರೆ ಆದವರು ಕಷ್ಟಪಡೋದು ನೋಡಿದ್ರು ಅದು ಸಹಿಸೋಕ್ಕಾಗಲ್ಲ. ಬಟ್ ಕಾನೂನನ್ನ ಕೈ ತಗೊಳಕ್ ಆಗದೆ ಹೋದ್ರೂ ಎಲ್ಲ ತಂದೆ ತಾಯಿಗಳಿಗೂ ಒಳಗಡೆ ಇದೊಂದು ಇರುತ್ತೆ, ಇವಾಗ ಕೊಚ್ಚಿ ಹಾಕ್ಬಿಡ್ಬೇಕು ಅನ್ನೋದೊಂದನ್ನ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಮ್ಮ ವರುಣ್ ಸಾಗರ್ ಅವರು, ಅವರು ಕೂಡ ಶಿವಣ್ಣ ಅವ್ರ ಸಿನಿಮಾದಿಂದಾನೆ ಇಂಡಸ್ಟ್ರಿ ಬಂದರು. ಹೌದು ಹೌದು, ಮಗಳು ಕೂಡ ಶಿವಣ್ಣ ಅವ್ರ ಸಿನಿಮಾದಿಂದ, ಅದೆಷ್ಟು ಸ್ಪೆಷಲ್ ಫೀಲ್ ಆಗುತ್ತೆ. ಬ್ಲೆಸ್ಸಿಂಗೇ, ಅದು ಆಶೀರ್ವಾದ ಅಂತ ಹೇಳಬೇಕು. ಯಾಕಂದರೆ ಅರುಣ್ ಬಂದು 30 ವರ್ಷ ಆಯಿತು ಸಿನಿಮಾಗೆ, ಇವಾಗ ಅದಿತಿ ಬರ್ತಾ ಇದ್ದಾಳೆ. ಅಫ್ಕೋರ್ಸ್ ಹೀ ಇಸ್ ಮಲ್ಟಿ ಟ್ಯಾಲೆಂಟೆಡ್, ಒಂಚೂರು ಇವಳಿಗೂ ಬಂದಿದೆ ಅನ್ನೋದು ನನಗೆ ತುಂಬ ಖುಷಿ ಆಯಿತು. ಅವಾಗ ಇವಾಗ ಸಿಂಗಿಂಗ್ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಅರುಣ್ ಸರ್ ಬಿಗ್ ಬಾಸ್ ಇಲ್ಲ ಬಂದಿಲ್ಲ, ಹುಷಾರ್ ಇಲ್ಲದಾಗ ಒಂದ್ಸಲಿ ಪ್ರೆಸೆಂಟ್ ಆಗಿ ಕೊಟ್ಟು ಹೋದ್ರು, ಬಟ್ ಮಾತಾಡಕ್ ಅವಕಾಶ ಇಲ್ಲ. ನಾ ಹೋಗಿದ್ದೆ ಒಳಗಡೆ. ಓಹ್ ಸೂಪರ್, ಎಕ್ಸಲೆಂಟ್, ನಮ್ಗೆ ಅವಕಾಶ ಸಿಕ್ಕಿದ್ದು ಇಟ್ಸ್ ನೈಸ್. ಥ್ಯಾಂಕ್ ಯು.